ಇನ್ನು ಮುಂದಿನ ಕ್ಷೇತ್ರ ವಿಜಯನಗರ ವಿಧಾನಸಭಾ ಕ್ಷೇತ್ರ ಪ್ರಿಯಾ ಕೃಷ್ಣ ಅವರ ತಂದೆ ಎಂ ಕೃಷ್ಣಪ್ಪ ಅವರು ಕಾಂಗ್ರೆಸ್ನ ಹಾಲಿ ಎಮ್ ಎಲ್ ಎ ಅವರ ಸ್ಪರ್ಧೆ ಮಾಡ್ತಾರೆ ಇನ್ನು ಬಿಜೆಪಿಯಿಂದ ಯಾರು ಅಭ್ಯರ್ಥಿ ಅನ್ನೋ ಒಂದು ಚರ್ಚೆ ಆಗ್ತಿದೆ ರವೀಂದ್ರ ತುಂಬಾ ಟ್ರೈ ಮಾಡ್ತಿದ್ದಾರೆ ರವೀಂದ್ರ ಸಾವಿರ ಹೋಟೆಲ್ ಮತ್ತೆ ಅಲ್ಲೇ ಸ್ಪರ್ಧೆ ಮಾಡೋದಕ್ಕೆ ಟ್ರೈ ಮಾಡ್ತಿದ್ರು ಜೊತೆಗೆ ಇನ್ನೊಬ್ರು ಉಮೇಶ್ ಶೆಟ್ಟಿ ಕೂಡ ಕಾರ್ಪೊರೇಟ್ ಕಾರ್ಪೊರೇಟ್ರು ಅವರು ಕೂಡ ಟಿಕೆಟ್ ಕೇಳ್ತಾ ಇದಾರೆ ಎ ಪಿ ರಮೇಶ್ ಸ್ಪರ್ಧೆ ಮಾಡೋದಕ್ಕೆ ರೆಡಿ ಆಗ್ತಿದ್ದಾರೆ ಅಲ್ಲಿ ಸೊ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಕ್ಷೇತ್ರ ಇದು ವಿಜಯನಗರ ಅಲ್ಲಿ ಲಾಸ್ಟ್ ಟೈಮ್ ಹದಿನೆಂಟರಲ್ಲಿ ಮಗ ಸೋತಿದ್ರು ಅಪ್ಪ ಗೆದ್ದಿದ್ರು ಈ ಬಾರಿ ಇಬ್ರು ಗೆಲ್ಸ್ಕೊಬೇಕು ಅನ್ನೋ ಪ್ರಯತ್ನದಲ್ಲಿ ಎಂ ಕೃಷ್ಣಪ್ಪ ಕೆಲಸ ಮಾಡ್ತಿದ್ದಾರೆ ನಮ್ಮ ಕರ್ನಾಟಕ ಟಿವಿಯ ಫೆಬ್ರವರಿ ಸರ್ವೆಯಲ್ಲಿ ಎಂ ಕೃಷ್ಣಪ್ಪ ಕಾಂಗ್ರೆಸ್ನ ಎಂ ಕೃಷ್ಣಪ್ಪ ಅವರು ಮುನ್ನಡೆಯನ್ನ ಪಡ್ಕೊಂಡಿದ್ದಾರೆ ಬಿಜೆಪಿಯಲ್ಲಿ ಸ್ವಲ್ಪ ಗೊಂದಲ ಇದೆ ಯಾರು ಟಿಕೆಟ್ ಕೊಡ್ಬೇಕು ಇಲ್ಲೂ ಸೇಮ್ ಕತೆ ಇಲ್ಲೂ ಒಂದಷ್ಟು ವೋಟರ್ಸ್ ಗ್ರಾಮೀಣ ಭಾಗದವರು ವೋಟರ್ಸ್ ಎಲ್ ಇದಾಗ್ತದೆ ಮತ್ತೆ ಬಾಪೂಜಿ ನಗರ ವಾರ್ಡ್ ಎಲ್ಲ ಇದೆಯಲ್ಲ ಅಲ್ಲಿ ಅಲ್ಪ ಅಲ್ಪಸಂಖ್ಯಾತರ ಮತಗಳು ಡಬಲ್ ಆಗ್ತಾ ಇದೆ ಗ್ರಾಮೀಣ ಭಾಗದಿಂದ ಬಂದಂತ ಹಿಂದೂಗಳು ಓಟು ಕಡಿಮೆ ಆಗ್ತಿದೆ ಊರ್ ವೋಟ್ ಉಳಿಸಿಕೊಂಡು ಡಿಲೀಟ್ ಮಾಡ್ತಾವ್ರೆ ಬಾಪೂಜಿ ನಗರ ಅಂತ ಏರಿಯಾಗಳೆ ಶಾಮಣ್ಣಗಡನು ಬಾಪೂಜಿ ನಗರ ಎಲ್ಲ ಇದಕ್ಕೆ ಸೇರುತ್ತೆ ಹೊಸಗುಡದ ಎಲ್ಲ ಈ ವಿಜಯನಗರ ವಿಧಾನಸಭಾ ಕ್ಷೇತ್ರಕ್ಕೆ ಸೇರುತ್ತೆ ಆ ಭಾಗದಲ್ಲಿ ಅಲ್ಪಸಂಖ್ಯಾತ ಮತ ಈ ಚಾಮರಾಜಪೇಟೆ ಬರ್ತಾಯ್ತಲ್ಲ ಈ ಗಾಳಿಯ ಸ್ವಾಮಿ ದೇವಸ್ಥಾನ ಕಡೆ ಅಲ್ಪಸಂಖ್ಯಾತರು ಮೈಗ್ರೇಟ್ ಆಗ್ತವ್ರೆ ಎಲ್ಲ ಬಂದ್ ಈ ಕಡೆ ಸೇರ್ಕತ್ತವ್ರೆ ಆಗಿಲ್ಲ ಸರಿಸುಮಾರು ಒಂದು ಐದತ್ತು ಸಾವಿರ ವೋಟರ್ಸ್ ಇನ್ಕ್ರೀಸ್ ಆಗ್ತಾ ಇದಾರೆ ಇನ್ಕ್ರೀಸ್ ಆಗಿದ್ದಾರೆ ಅವ್ರಿಗೆ ಅದು ಕಾಂಗ್ರೆಸ್ಗೆ ಲಾಭ ಲಾಭ ಬಿಜೆಪಿಗೆ ನಷ್ಟ ಆಗುವಂತದ್ದು ಏನು ಅಂದ್ರೆ ಲೈಕ್ ವೋಟರ್ಸು ಅಲ್ಲಿ ಉಳಿಸ್ಕೊಂಡು ಇಲ್ಲಿ ಮನೆ ಸಾಕಿರ್ತಕ್ಕಂಥದ್ದು ಬಟ್ ರವೀಂದ್ರ ಗೆದ್ದೇ ಗೆಲ್ತೀನಿ ಅನ್ನೋ ಉಮೇಶ್ ಶೆಟ್ಟಿ ನನಗೂ ಟಿಕೆಟ್ ಕೊಡಿ ಅಂತ ಅವರು ಕೇಳ್ತಾವ್ರೆ ನೋಡ್ಬೇಕು ಬಿಜೆಪಿ ಏನ್ ಮಾಡುತ್ತೆ ಸದ್ಯಕ್ಕೆ ಕಾಂಗ್ರೆಸ್ ವಿಜಯನಗರ ಕ್ಷೇತ್ರದಲ್ಲಿ ಮರಳೆಯನ್ನ ಕಾಯ್ದುಕೊಂಡಿದೆ ಮನೆ ಮಂದಿಯೆಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ